निम समस्े पिहार हूकोती ನಿಮ್ಮ ಊರಿನಲ್ಲಿರೋ ರೋಗ ರುಜಿನಗಳನ್ನು ದೂರ ಮಾಡೋದಿಕ್ಕೆ ಏನು ನೀವು ನದಿ ಗಿಡಿತಾ ಇದ್ದೀರಾ ಹೌದು ಅಯ್ಯಯ್ಯಯ್ಯಯ್ಯಯ್ಯೋ ಬೇಡ ಸಂಗಳೇ ನಮ್ಮ ಊರಿಗೆ ಕೆಟ್ಟ ಹೆಸರು ತರಬೇಡಿ ನಾನು ನದಿ ಗಿಡಿದ್ರೆ ನಿಮಗೆ ನಿಮ್ಮ ಊರಿಗೆ ಹೇಗೆ ಕೆಟ್ಟ ಹೆಸರು ಬರುತ್ತೆ ಸ್ವಾಮಿ ನಮ್ಮ ಊರಿನ ಸಮಸ್ಯೆ ಪರಿಹಾರ ಮಾಡಕ್ಕೆ ಸಿದ್ಧಲಿಂಗ ಸ್ವಾಮಿಗಳು ಬಂದ್ರು ಅವರು ನೀರೊಳಗೆ ಇಳಿದಾಗ ಮೊಸಳೆ ಅವರನ್ನು ತಿಂದು ಹಾಕಿಬಿಡ್ತು ಅಂತ ಕೆಟ್ಟ ಹೆಸರು ನಮ್ಮ ಮೇಲೆ ಬಂದ್ಬಿಡುತ್ತೆ ಸ್ವಾಮಿ ನಮ್ಮೂರಿನ ಸಮಸ್ಯೆ ಪರಿಹಾರ ಆಗದಿದ್ರೂ ಪರವಾಗಿಲ್ಲ ನಾವು ಹೀಗೆ ನರಳಿ ನರಳಿ ಸತ್ರು ಪರವಾಗಿಲ್ಲ ಸ್ವಾಮಿಗಳೇ ನೀವು ಮಾತ್ರ ನದಿಗೆ ಹೋಗಬೇಡಿ ನಮಗೆ ಕೆಟ್ಟ ಹೆಸರು ತರಬೇಡಿ ನಮ್ಮ ಪಾಲಿಗೆ ಬಂದಿದ್ದಾನೆ ಬರ ಅನ್ಕೊಂಡು ಆ ಶಿವನ ಪದ ಸೇರ್ಕೊತೀವಿ ಬೇಡ ಸ್ವಾಮಿಗಳೇ ತಾವು ಬದುಕಿದ್ರೆ ನಮ್ಮೂರಿಗೆ ಒಳ್ಳೆದಾಗದಿದ್ರೂ ಪರವಾಗಿಲ್ಲ ಹತ್ತಾರು ಹಳ್ಳಿಗಳಿಗೆ ಒಳ್ಳೆದಾಗುತ್ತೆ ಸ್ವಾಮಿಗಳೇ ನೀವು ಒಬ್ಬರು ಬದುಕಿದ್ರೆ ನಿಮ್ಮಿಂದ ಸಾಕಷ್ಟು ಜನ ಬದುಕುತ್ತಾರೆ ಸ್ವಾಮಿಗಳೇ ಅದಕ್ಕೆಲ್ಲ ಹಾಕಿದ ಪಾಪ ನಮಗೆ ನಮ್ಮ ಊರ ಜನಕ್ಕೆ ಸುತ್ತಕೊಳ್ಳೋದು ಬೇಡ ಸ್ವಾಮಿಗಳೇ ಹೌದು ಸಿದ್ಧಲಿಂಗ ಸ್ವಾಮಿಗಳೇ ಈಗ ನೀವು ಮಾಡ್ತಿರೋದು ಪಾಪ ಅಲ್ಲ ಹಿಂದೆ ನೀವು ಮಾಡಿರೋದು ಪಾಪ ಅದಕ್ಕೆ ಪ್ರಾಯಶ್ಚಿತ್ತನು ಆಗಬೇಕು ಪಶ್ಚಾತಾಪನು ಆಗಬೇಕು ನದಿಯ ಮನಸ್ಸು ಕಲುಷಿತವಾಗಿದೆ ಅದನ್ನ ಶುದ್ಧ ಮಾಡಬೇಕು ಇಲ್ಲದೆ ಹೋದ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ನೀವು ನನ್ನ ನಮ್ಮ ಮಠನ ನಂಬಿ ಬಂದಿದ್ದೀರಾ ನಿಮ್ಮ ಸಮಸ್ಯೆನ ಪರಿಹಾರ ಮಾಡೋದು ನನ್ನ ಕರ್ತವ್ಯ ಹಾಗೆ ಮಠದ ಧರ್ಮ ಏನು ಆತಂಕ ಪಡದೆ ನೀವು ದಡದಲ್ಲೇ ಇರಿ ನಾನು ಬರ್ತೀನಿ ಧೈರ್ಯವಾಗಿರಿ ಯಾರು ಭಯ ಪಡಬೇಡಿ ಅವರು ಯಾರ ಮಾತು ಕೇಳಲ್ಲ ಸಿದ್ಧಲಿಂಗ ಸ್ವಾಮಿಗಳು ನಿಮ್ಮ ಸಮಸ್ಯೆನ ಪರಿಹಾರ ಮಾಡೇ ಮಾಡ್ತಾರೆ ಯಾರು ಭಯ ಪಡಬೇಡಿ ಜಂಗಮ ರೂಪಿನಿಂದ ಜಗವ ನೋಡ ಬಂದಂತ ತಂದೆ ನೀ ಮಾತನಾಡೋ ಜಂಗುಡಿ ದೈವದೊಡೆಯ ತೋಂಟದ ಸಿದ್ಧಲಿಂಗಯ್ಯ ಮಾತನಾಡೋ ಲಿಂಗಯ್ಯ ಮಾತನಾಡೋ ತೋಂಟದ ಸಿದ್ಧಲಿಂಗಯ್ಯ ಮಾತನಾಡೋ ಲಿಂಗಯ್ಯ ಮಾತನಾಡೋ ತೋಂಟದ ಸಿದ್ಧಲಿಂಗಯ್ಯ ಮಾತನಾಡೋ ಒಳಗಿರುವಂತ ಲಿಂಗಯ್ಯ ಮಾತನಾಡೋ ಲಿಂಗಯ್ಯ ಮಾತನಾಡೋ ತೋಂಟದ ಸಿದ್ಧಲಿಂಗಯ್ಯ ಮಾತನಾಡೋ ಲಿಂಗಯ್ಯ ಮಾತನಾಡೋ ತೋಂಟದ ಸಿದ್ಧಲಿಂಗಯ್ಯ ಮಾತನಾಡೋ